ಬೇರೆ ಕಾಣಿಸ್ತಾ ಇಲ್ಲ ಯಾರು ಅಂತನೂ ಗೊತ್ತಾಗ್ತಾ ಇಲ್ಲ ಚೈತ್ರ ನೀ ಮನೆಯಿಂದ ಬರುವಾಗ ನಿಮ್ಮ ಅತ್ತೆ ಏನು ಮಾಡ್ತಾ ಇದ್ಲು ಮನೆ ಹೇಳಿದ್ರು ಒಂದು ನಿಮಿಷ ಇರಮ್ಮ मोबाइल याक नोड़ते चैत्रा नीन तुम्बा मुग्दे कणम स्वल्प क्रिमिनल योचने उलियुत्ते बंदिदिया नीन यारन भेटी माडक बंदिदिया अंत नोड़ोदक्के निम्म अत्ते निन्न फालो माड्को बंदिद्दाळे हौदा एल्लिद्दारे आ कडे ई कडे तिरुगबेड नन मोदले अनुमान इतना आगबू अंत अद्र तक हिंदे नान यार अंत गे पाप वाड़े मंकी क्या हकाने यार अंत पत्ते गे विरुद्ध ऐनो प्लान अन्सते मंकी क्या मनुष्य यार कत्तु मुच्चि मीट आगतिदाळल्ल अंत विषय ऐन उनगू ऐन संबंध अंत गोत्तागतिल्वे ನನ್ನ ವಿರುದ್ಧ ಏನೋ ಪ್ಲಾನ್ ಮಾಡ್ತಿದ್ದಾರೆ ಎಸ್ ಎಸ್ ಚಿಕ್ಕಮ್ಮ ಚಿಕ್ಕಮ್ಮ ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ನಿಂತಿದ್ದೀರಾ ಅದು ಏನೋ ಗಂಭೀರವಾದ ವಿಷಯ ಇರಬೇಕು ಏನು ಹೇಳಿ ಏನು ಇಲ್ಲ ಬಿಡಪ್ಪ ಚಿಕ್ಕಮ್ಮ ಪರವಾಗಿಲ್ಲ ನನ್ನತ್ರ ಹೇಳಿ ಸುಮ್ಮನೆ ಯಾಕೆ ಹೋಗ್ಲಿ ಬಿಡು ಇಲ್ಲ ಚಿಕ್ಕಮ್ಮ ಅದು ಏನು ಅಂತ ಹೇಳಿ ನೀವು ಈಗ ಪುರುಷೋತ್ತಮ ಬಂದ ಸಂಬಂಧನ ಹಾಳು ಮಾಡಬೇಕು ಅಂತ नान बैसल कण संबंध हालांकि चिकम याद संबंध बिड़प इला चिकम अदेनु सुम्ने याक चिकम याक मुच्चिता ना नि मग मगन हत्र एंत मुच्चु मरे परवा पुरुषोत्तम नानी विषय हत्र हेळिद्रू तप्पागुत्ते चैत्रन चेन्नागि नोडिकोबेकु अवळिगे यावदे रीतिय तोंदरे आगबारदु अंत नीने ननगे हेळिदिया आदरे चैत्र नन्न हतोटिगेने सिक्तिल्वल्लप्पा ಅಂದ್ರೆ
पुरुषोत्तम नानु चाड़ी हेल्तिदीनि अंत अन्कोबेड नानोब्ळु दोड्डोळ मनेयल्लि इदीनि अन्नोदन्न मर्त होगिबिट्टिदाळे अवळु यारनू हेळि केळि नडेयो मनसु अवळिगिल्ल इष्ट बंदाग होरगे होग्ताळे मनस बंदाग मनेगे वापस बर्ताळे एल्लो होग्ताळे यारनो मीट आग्ताळे ಚಿಕ್ಕಮ್ಮದ ಏನು ಅಂತ ಸ್ಪಷ್ಟವಾಗಿ ಹೇಳಿ ಅದೇ ಅವಳು ಯಾರನ್ನೋ ಹೊರಗಡೆ ಮೀಟ್ ಆಗ್ತಾಳೆ ಅಂತ ಯಾರನ್ನ ಮೀಟ್ ಆಗ್ತಾಳೆ ನನಗೆ ಗೊತ್ತಿದ್ದಿದ್ರೆ ನಾನು ನಿಮಗೆ ಹೇಳ್ತಿರಲಿಲ್ವಾ ಪುರುಷೋತ್ತಮ ಅವಳನ್ನ ಚೆನ್ನಾಗಿ ನೋಡಿಕೊಳ್ಳಿ ಅವಳ ಜವಾಬ್ದಾರಿ ನಿಮ್ಮದೇ ಅಂತ ನೀನು ನನಗೆ ವಹಿಸಿದ್ಯಾ ಆದ್ರೆ ಅವಳು ಹೊರಗಡೆ ಎಲ್ಲ ಹೋಗ್ತಾ ಇದ್ಲು ನನಗೆ ಕುತೂಹಲ ತಡೆಯೋದಕ್ಕಾಗದೆ ನಾನು ಅವಳನ್ನ ಫಾಲೋ ಮಾಡ್ಕೊಂಡು ಹೋದೆ ಸರಿ ಚಿಕ್ಕಮ್ಮ ಏನಾಯ್ತು ಆಮೇಲೆ ಹೇಳಿ ಅವಳು ಯಾವನ್ನೋ ಪಾರ್ಕ್ ನಲ್ಲಿ ಮೀಟ್ ಆಗಿ ಮಾತಾಡ್ತಿದ್ಲು ಬೇರೆ ಯಾರ್ತೋ ಸತ್ತನ ಯಾರ್ ಚಿಕ್ಕಮ್ಮ ಯಾರು ಅಂತ ಗೊತ್ತಿಲ್ಲ ಪುರುಷೋತ್ತಮ ನಾನು ತಿಳ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡಿದೆ ಆದ್ರೆ ಆ ವ್ಯಕ್ತಿ ಮಂಕಿ ಕ್ಯಾಪ್ ಹಾಕೊಂಡಿದ್ದ ಅದರಿಂದ ಯಾರು ಅಂತ ಗೊತ್ತಾಗಲಿಲ್ಲ ಹೌದಾ ಯಾವನೋ ಒಬ್ಬ ಬಂದು ನಮ್ಮ ಚೈತ್ರನ ಜೊತೆ ಮಾತಾಡೋದು ಅಂದ್ರೆ ಅದು ತಪ್ಪಲ್ವಾ ಪುರುಷೋತ್ತಮ ಅದು ಸರಿನೇ ಚಿಕ್ಕಮ್ಮ ಪುರುಷೋತ್ತಮ ನಮ್ಮ ಮನೆತನ ಎಂತದ್ದು ಹೇಳು ಈ ರೀತಿ ಚೈತ್ರ ಯಾರ್ ಜೊತೆಗೂ ಕೂತ್ಕೊಂಡು ಪಾರ್ಕ್ ನಲ್ಲಿ ಮಾತಾಡ್ತಿರೋದನ್ನ ನಮಗೆ ಗೊತ್ತಿರೋರು ಯಾರಾದರೂ ನೋಡಿದ್ರೆ ಅವಳ ಬಗ್ಗೆ ಏನು ಅನ್ಕೊಳ್ಳಲ್ಲ ನಿನ್ನ ಮರ್ಯಾದೆ ಏನಾಗಬೇಕು ನಾಳೆ ದಿನ ನೀನು ತಲೆ ಎತ್ತಿಕೊಂಡು ಓಡಾಡೋದಕ್ಕಾಗುತ್ತಾ ಹೇಳು ಅಲ್ಲ ಚೈತ್ರ ಕೆಟ್ಟವಳು ಅಂತ ನಾನು ಹೇಳ್ತಾ ಇಲ್ಲ ಅವಳು ತುಂಬಾ ಒಳ್ಳೆವಳೆ ಆದ್ರೆ ಅವಳು ಮಾತಾಡಿಸ್ತಿದ್ದ ವ್ಯಕ್ತಿ ಅವನು ಒಳ್ಳೆವನಾಗಿರಬೇಕಲ್ಲ ಒಂದ ವೇಳೆ ಅವನು ಕೆಟ್ಟವನಾಗಿದ್ರೆ ಚೈತ್ರಲಿ ಚೈತ್ರ ಇನ್ನು ಮನೆಗೆ ವಾಪಸ್ ಬಂದಿಲ್ಲ ಈ ವಿಷಯನೆಲ್ಲ ಡೈರೆಕ್ಟ್ ಆಗಿ ಅವಳ ಹತ್ರ ಮಾತಾಡಿ ಜಗಳ ಆಡೋದಕ್ಕೆ ಹೋಗಬೇಡ ನೀನೇನೋ ಫೋರ್ಸ್ ಮಾಡಿದೆ ಅಂತ ನಾನು ಈ ವಿಷಯನೆಲ್ಲ ನಿನ್ನ ಹತ್ರ ಹೇಳ್ದೆ ಅಷ್ಟೇ ಅವಳು ಇನ್ನು ಚಿಕ್ಕ ಹುಡುಗಿ ಕಣೋ ಒಳ್ಳೆದ ಯಾವುದು ಕೆಟ್ಟದ ಯಾವುದು ಒಂದು ಗೊತ್ತಾಗಲ್ಲ ನೀನೇ ಅವಳಿಗೆ ಬುದ್ಧಿ ಹೇಳಬೇಕು ಕೂತ್ಕೊಂಡಿರು ಹಾಲು ತಗೊಂಡು ಬರ್ತೀನಿ ಚೈತ್ರ ನನ್ನ ವಿರುದ್ಧನೇ ಸಂಚು ಹೊಡ್ತಾ ಇದ್ದೀಯಲ್ವಾ ಬಾ ಬಾ ವಾಪಸ್ ಮನೆಗೆ ಬಾ ನಿನಗಿದೆ ಮಾರಿ ಹಬ್ಬ ಯಾಕೋ ಏನು ಮಾತಾಡ್ತಿಲ್ಲ ಏನಾಯ್ತು
ನನಗೆ ನಿನ್ನ ಮೇಲೆ ಸಿಟ್ಟಿದೆ. ಸಿಟ್ಟ ನನ್ನ ಮೇಲ? ಅಲ್ಲ, ನಾನೇನ್ ಮಾಡಿದೆ? ನೀನು ನನ್ನ ಮಾತು ಕೇಳಲ್ಲ. ನನ್ನ ಮಾತು ಅಂದ್ರೆ ನಿನಗೆ ಅಸಡ್ಡೆ ನಿರ್ಲಕ್ಷಲ. ಅಯ್ಯೋ, ಖಂಡಿತ ಇಲ್ಲ ಪುರುಷಿ. ನಿನ್ನ ಮಾತನ್ನ ನಾನು ಯಾವತ್ತ ಮೀರಿದೆನ ಹೇಳು. ಯಾಕೆ ಕೇಳ್ತಿದ್ಯಾ? ನಾನು ನಿನಗೆ ಏನು ಹೇಳಿದೆ? ರೆಸ್ಟ್ ತಗೋಬೇಕು ಅಂತ ಹೇಳಿರಲಿಲ್ಲ? ಎಲ್ಲೋ ಹೊರಗಡೆ ಹೋಗಬಾರದು, ಆಯಾಸ ಮಾಡ್ಕೋಬಾರದು ಅಂತ ಹೇಳಿದ್ನೋ ಇಲ್ಲೋ ನಿನಗೆ? ಹೌದು ಹೇಳ್ದೆ, ಆದ್ರೆ ನಾನು ಆಯಾಸ ಮಾಡ್ಕೊಂಡಿಲ್ವಲ್ಲ. ಯಾವತ್ತಿಂದ ಸುಳ್ಳು ಹೇಳತ್ಕೊಳ್ತೆ ನೀನು? ನಾನೇನೋ ಸುಳ್ಳು ಹೇಳ್ದೆ? ಈಗ ನೀನು ಎಲ್ಲಿಂದ ಬರ್ತಾ ಇದೀಯ? ಅದು ಪುರುಷಿ, ಅದು ಹೇಳು ಚೈತ್ರ, ಎಲ್ಲಿಗೆ ಹೋಗಿದ್ದೆ? ನಿನಗೆ ವಿಷಯ ಯಾರು ಹೇಳಿದ್ರು? ಯಾರಾದರೂ ಹೇಳಿರ್ಲಿ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನೀನು ಹೊರಗೆ ಹೋಗಿದ್ಯಾ? ಹೌದು ಹೋಗಿದ್ದೆ. ಅಂತ ಕೆಲಸ ಏನಿತ್ತು? ತುಂಬ ಮುಖ್ಯವಾಗಿರೋರೊಬ್ಬರನ್ನ ಮೀಟ್ ಮಾಡಬೇಕಿತ್ತು. ಅದನ್ನೇ. ಯಾರನ್ನು ಮೀಟ್ ಮಾಡಕ್ಕೆ ಹೋಗಿದ್ದೆ? ನನ್ನ ಲವರ್ನ. ಹೌದು, ನನ್ನ ಲವರ್ನ ನೋಡಕ್ ಹೋಗಿದ್ದೆ. ಚೈತ್ರ ಪ್ಲೀಸ್, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ತಮಾಷೆ ಮಾಡ್ಬೇಡ. ಯಾರನ್ನು ಮೀಟ್ ಮಾಡಕ್ ಹೋಗಿದ್ದೆ? ಅಬ್ಬಾಬಾಬಾ, ಎಷ್ಟು ಬೇಗ ಕೋಪ ಬಂದ್ಬಿಡ್ತು ಯಜಮಾನ್ರಿಗೆ. ಗಾಬರಿ ಆಗ್ಬೇಡ, ನಾನು ನೋಡಕ್ ಹೋಗಿದ್ದು ನನ್ನ ಮಾವನ್ನ, ಅಂದ್ರೆ ನಿಮ್ಮ ತಂದೆನ. ಚೈತ್ರ ಏನ್ ಹೇಳ್ತಾ ಇದೀಯ? ನೀನು ಅಪ್ಪನ ಮೀಟ್ ಮಾಡ್ದೆಯ? ಹೌದು ಕಣೋ, ಮಾವ ಫೋನ್ ಮಾಡಿದ್ರು ಬೇಗ ಪಾರ್ಕ್ಗೆ ಬಾ ಅಂತ, ಅದಕ್ಕೆ ತಕ್ಷಣ ಓಡ್ ಹೋದೆ. ಹೌದಾ? ಅಪ್ಪ ಹೇಗಿದ್ದಾರೆ? ಏನಂದ್ರು? ಮಾವ ಚೆನ್ನಾಗಿದ್ದಾರೆ ಪುರುಷಿ, ನಿನ್ ಬಗ್ಗೆ ಕೇಳಿದ್ರು, ಎಲ್ಲಾರ ಬಗ್ಗೆನೂ ಕೇಳಿದ್ರು. ನನ್ನ ನೋಡಿ ತುಂಬಾ ಸಂತೋಷ ಪಟ್ರು. ಹೌದಾ? ಹೌದು ಪುರುಷಿ, ನನ್ ಬಗ್ಗೆ ತುಂಬಾ ವಿಚಾರಿಸಿದ್ರು. ಡಾಕ್ಟರ್ ಹತ್ರ ಹೋಗ್ತಿದ್ಯಾ ಅಂತ ಕೇಳಿದ್ರು, ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರು, ನನ್ ಮೇಲೆ ತುಂಬಾ ಕಾಳಜಿ ತೋರಿಸಿದ್ರು ಕಣ. ನನಗ್ ತುಂಬಾ ಖುಷಿ ಆಯ್ತು. ಹೌದಾ? ಅವ್ರಿಗೆ ತಮ್ಮ ವಂಶದ ಕುಡಿ ಬಗ್ಗೆ ಪ್ರೀತಿ ಇರಲ್ವಾ, ಅದಕ್ಕೆ ನನ್ನ ಕರೆದು ಮಾತಾಡಿದ್ರು. ನಾನು ಅವ್ರನ್ನ ಮನೆಗೆ ಬನ್ನಿ ಮಾವ ಅಂತ ತುಂಬಾ ಒತ್ತಾಯ ಮಾಡ್ದೆ, ಆದ್ರೆ ಅವ್ರು ಬರಲ್ಲ ಅಂದ್ಬಿಟ್ರು. ಹಾಗಾದ್ರೆ ಇವ್ರು ವಾಪಸ್ ಬಂದಿದ್ದಾರೆ? ಕದ್ದು ಸೊಸೆನ್ ಬೇರೆ ಮೀಟ್ ಆಗ್ತಿದ್ದೀರಾ? ಅವಳಿಗೆ ಸಹಾಯ ಮಾಡ್ತಿರೋ ಹಿತೈಷಿ ನೀವೇನಾ? ಇರ್ಲಿ, ವಿಷಯ ನನಗೆ ಗೊತ್ತಾಯ್ತಲ್ಲ, ಇನ್ನು ಮುಂದೆ ನೋಡ್ತಾ ಇರಿ ಏನು ಮಾಡ್ತೀನಿ ಅಂತ. ಏನಾಯ್ತಮ್ಮ? ಏನಾಯ್ತು? ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡು.
अम्मा ಏನು ಹೇಳ್ತು ಪೂಜಾ ಈ ಚೈತ್ರ ನನಗೆ ನೀರು ಕುಡಿಸ್ತಿದಾಳೆ ಕಣೆ ಯಾಕೆ ಏನು ಮಾಡಿದ್ಲು ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಬಿಡ್ತು ಕಣೆ ಯಾವ ಪ್ರಶ್ನೆ ಅಮ್ಮ ಚೈತ್ರಂಗೆ ಯಾರೋ ಒಬ್ಬರು ಬೆಂಬಲಕ್ಕಿದ್ದಾರೆ ಎಲ್ಲಾ ರೀತಿ ಸಹಾಯ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿದ್ನಲ್ಲ ಆ ಹೌದು ನಿಮ್ಮ ವಿಡಿಯೋನೆಲ್ಲ ತೆಗೆದು ಕಳಿಸಿದ್ರಲ್ಲ ಅವರು ಯಾರು ಅಂತ ಗೊತ್ತಾಯ್ತು ಕಣೆ ನನಗೆ ನಿಂತಲ್ಲೇ ನೆಲ ಕುಸಿದು ಹೋಯ್ತು ಯಾರಮ್ಮ ಅವರು ನನಗೆ ತುಂಬಾ ಶಾಕ್ ಆಯ್ತು ಅಪ್ಪನಾ ಶಂಕರಪ್ಪ ಕಣೆ ಹೌದು ಕಣೆ ಆಸಾಮಿ ಎಲ್ಲೋ ನಾಪತ್ತೆ ಆಗಿ ಹೋಗಿದ್ದಾರೆ ಅಂದ್ಕೊಂಡಿದ್ದೆ ಆದ್ರೆ ಅವರು ತೆರೆ ಮರೆನಲ್ಲಿ ನಿಂತು ಚೈತ್ರನಿಗೆ ಸಪೋರ್ಟ್ ಮಾಡಿ ನನ್ನ ವಿರುದ್ಧನೇ ಎತ್ತ ಕಟ್ಟಿದ್ದಾರೆ ಚೈತ್ರನಿಗೆ ಇಷ್ಟೊಂದು ಶಕ್ತಿ ದುರಹಂಕಾರ ಬರೋದಕ್ಕೆ ನಿಮ್ಮಪ್ಪನೇ ಕಾರಣ ಕಣೆ ಅಮ್ಮ ನಿಜಕ್ಕೂ ಇದೆಲ್ಲ ಆಗ್ತಿದ್ಯಾ ಅವಳ ಬೆನ್ನ ಹಿಂದೆ ಯಾರೋ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಮಧ್ಯಾಹ್ನ ಅವಳು ಯಾರನ್ನ ಮೀಟ್ ಮಾಡೋದಕ್ಕೆ ಹೋದಾಗ ನಾನು ಅವಳನ್ನ ಫಾಲೋ ಮಾಡ್ಕೊಂಡು ಹೋದೆ ಪಾರ್ಕ್ನಲ್ಲಿ ಯಾವುದೋ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ಲು ಆದ್ರೆ ಆ ವ್ಯಕ್ತಿ ಮಂಕಿ ಕ್ಯಾಪ್ ಹಾಕೊಂಡಿದ್ದ ಮಂಕಿ ಕ್ಯಾಪ್ ಹಾಕೊಂಡಿದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ ನಿಮ್ಮಪ್ಪ ಅನ್ನೋದು ನನ್ನ ಮಂದ ಬುದ್ಧಿಗೆ ಹೊಳಿಲೇ ಇಲ್ವಲ್ಲೇ ಪೂಜಾ ಅಮ್ಮ ನಂಗೆ ನಿಜವಾಗ್ಲೂ ನಂಬೋಕೆ ಆಗ್ತಾ ಇಲ್ಲ ನನಗೂ ಆಗ್ಲಿಲ್ಲ ಕಣೆ ಆದ್ರೆ ಚೈತ್ರ ಈಗ ಪುರುಷೋತ್ತಮನ ಹತ್ರ ಈ ವಿಷಯನ ಹೇಳ್ತಾ ಇದ್ಲು ಇಲ್ಲ ಅಂದಿದ್ರೆ ಈ ಕಣ್ಣ ಮುಚ್ಚಾಲೆ ಆಟ ನಮಗ್ ಗೊತ್ತಾಗ್ತಾನೆ ಇರ್ಲಿಲ್ಲ ನಿಮ್ಮಪ್ಪ ನನ್ನ ಮೇಲಿರೋ ಕೋಪಕ್ಕೆ ತನ್ನ ಸೊಸೆಗೆ ಸಹಾಯ ಮಾಡ್ತಿದ್ದಾನೆ ನಿಮ್ಮಪ್ಪ ಚೈತ್ರನ್ ಸಹಾಯಕ್ಕೆ ನಿಂತಿದ್ದಾರೆ ಅಂದ್ರೆ ಎಲ್ಲ ಅಪಾಯದ ಲಕ್ಷಣಗಳು ಕಾಣಿಸ್ತಾ ಇದೆ ಪೂಜಾ ಅವಳಿಗೆ ಇಷ್ಟೊಂದು ಹತ್ರ ಆಗಿರೋ ಅವರು 100 ಎಕರೆ ಆಸ್ತಿ ವಿಚಾರನ ಅವಳಿಗೆ ಹೇಳ್ದೆ ಇರ್ತಾರ ಮತ್ತೆ ಹೇಳ್ದೆ ಇರ್ತಾರ ಅಲ್ಲಿಗೆ 100 ಎಕರೆ ಜಾಗಕ್ಕೆ ಕುತ್ತು ಬಂದ ಹಾಗೆ ನೀನ್ ಹೇಳಿದ್ದು ನಿಜ ಪೂಜಾ ಗೋಡೌನ್ನಲ್ಲಿ ಚೈತ್ರ ಏನು ಹುಡುಕ್ತಿದ್ಲು ಅಂತ ಹೇಳ್ದಲ್ಲ ಅದು ಈ ಪೇಪರ್ಸ್ ಅನ್ನೋದು ನನಗೆ ಕನ್ಫರ್ಮ್ ಆಯ್ತು ನೋಡು ಅಮ್ಮ ಹಾಗಿದ್ರೆ ಹುಷಾರಾಗಿರೋದು ಒಳ್ಳೇದು ಪ್ರಾಣ ಹೋದ್ರು ಸರಿ ಕಣೆ ಆ 100 ಎಕರೆ ಜಾಗ ಮಾತ್ರ ನಾನ್ ಬಿಟ್ಕೊಡಲ್ಲ ಮತ್ತೇನ್ ಮಾಡ್ತೀಯ ಆಸ್ತಿ ಪತ್ರ ಅವ್ರಿಗೆ ಸಿಕ್ಕಿದ್ರೆ ತಾನೆ ಕಿತಾಪತಿ ಮಾಡೋದು
ನಾಳೆನೆ ಆ ಪೇಪರ್ಸ್ ಗಳನ್ನು ತಕೊಂಡು ಹೋಗಿ ಲಾಕರ್ ನಲ್ಲಿ ಇಟ್ಟು ಬರ್ತೀನಿ ಅವರ ಕೈಗೆ ಅದು ಸಿಗಬಾರದು ಹಾಗ ಮಾಡ್ತೀನಿ ಒಳ್ಳೆ ಐಡಿಯಾ ಅಮ್ಮ ಮಲ್ಲಿಕನ ಕಣ್ಣಿಗೆ ಮಣ್ಣೆ ಚೋಕ್ ನೋಡ್ತಿದಾರಲ್ವಾ ಅವರು ಮಣ್ಣೆ ಚೋದಕ್ಕಿಂತ ಮುಂಚೆನೇ ನಾನೇ ಅವರ ಕಣ್ಣಿಗೆ ಮಣ್ಣೆ ಚತ್ತೀನಿ